ಅದಾದ ನಂತರ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಪ್ರತಿನಿಧಿಗಳು ಹೊಸದಾಗಿ ಆಯ್ಕೆಯಾದ್ರು ಆಡಳಿತಾಧಿಕಾರಿ ಅವಧಿಯಲ್ಲೇ. ಸೊ ಅವರಿಗೆ ತರಬೇತಿಗಳು ಪ್ರಾರಂಭ ಆದವು. ತರಬೇತಿ ಅವಧಿಯಲ್ಲಿ ಅವರನ್ನ ಹೊಸ ಯಾವ ಆಡಳಿತ ಮಂಡಳಿ ಬಂದರೂ ಕೂಡ ಅದರಲ್ಲಿ 60% ಹೊಸಬರೇ ಇರ್ತಾರೆ. ಪ್ರತಿ ಚುನಾವಣೆಯಲ್ಲೂ ಬರುವಂತಹ ಸದಸ್ಯರುಗಳನ್ನ ಎಲ್ಲರನ್ನು ಕೂಡ ಒಂದು ಎಕ್ಸ್ಪೋಜರ್ ವಿಸಿಟ್ ತರ ಯಾವ್ಯಾವ ಅವರ ಅವರ ಪಂಚಾಯತಿಯಲ್ಲಿ ಸಣ್ಣ ಮಟ್ಟದಲ್ಲಿ ಆಗಿರ್ತದೆ, ಪಕ್ಕದ ಪಂಚಾಯತಿಯಲ್ಲಿ ಎಲ್ಲಿ ಉತ್ತಮ ರೀತಿಯಲ್ಲಿ ಆಗಿದೆ ಆ ಪಂಚಾಯತಿಗಳಿಗೆ ಕರ್ಕೊಂಡು ಹೋಗಿ ನೋಡಿ ಇದೊಂದು ಮಾಡಲು. ನೀವು ಹೋದ ತಕ್ಷಣ ಇದೊಂದು ಕೆಲಸ ಮಾಡಿದ್ರೆ ನೀವು ಎಷ್ಟೇ ರಸ್ತೆಗಳು ಎಷ್ಟೇ ಚರಂಡಿಗಳು ಮೋರಿಗಳು ಅದೆಲ್ಲವೂ ಕೂಡ ನಿಮ್ ರುಟೀನ್ ವರ್ಕ್ ಪ್ರಕಾರ ಆಗ್ತಾ ಇರ್ತದೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅದನ್ನ ಮಾಡಬೇಕು. ಉತ್ತಮ ಸುಸಜ್ಜಿತವಾದಂತಹ ಒಂದು ಕಚೇರಿ ವ್ಯವಸ್ಥೆಯನ್ನ ನೀವು ಪಂಚಾಯತಿಗಳಲ್ಲಿ ಮಾಡಿಕೊಂಡ್ರೆ ಅಲ್ಲಿ ಬರುವಂತ ಜನರಿಗೆ ಬಾಕಿ ಇರುವವರಿಗೆ ಎಲ್ಲರಿಗೂ ಕೂಡ ವ್ಯವಸ್ಥೆ ಮೇಲೆ ಒಂದು ಗೌರವ ಬರುತ್ತೆ, ಒಂದು ಡಿಸಿಪ್ಲಿನ್ ಸಿಸ್ಟಮ್ ಬರುತ್ತೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ರು. ಇದೊಂದು ತಂಡವಾಗಿ ಸಿಇಒ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡಿ ಯಶಸ್ವಿ ಆಯ್ತು. ಇವತ್ತು 104 ಪಂಚಾಯತಿಗಳಲ್ಲೂ ಡಿಜಿಟಲ್ ಲೈಬ್ರರಿ ಇದೆ. ಅದರಲ್ಲೂ ಕೂಡ ಮಕ್ಕಳನ್ನ ಹೆಚ್ಚು ಆಕರ್ಷಿತಗೊಳಿಸಲು ಚಿತ್ರಗಳಿರ್ಲಿ ಮತ್ತೆ ಇನ್ನು ಫರ್ನಿಚರ್ಸ್ ಇರ್ಲಿ, ಮಕ್ಕಳಿಗೆ ಕಲಿಕೆಗೆ ಅನುಕೂಲ ಆಗುವಂತ ಈಗ ಬೀಕನ್ ಲೈಬ್ರರಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಏನು ವಿಜುವಲಿ ಇಂಪೇರ್ಡ್ ಏನಿದ್ದಾರೆ ಅವರಿಗೆ ಇರುವಂತಹ ಅಂಗವಿಕಲರಿಗಿರುವಂತದ್ದು, ಅದರಲ್ಲಿ ಎಸ್ಪೆಷಲಿ ವಿಜುವಲಿ ಇಂಪೇರ್ಡ್ ಇರುವಂತವರಿಗೆ NVDA ಅಂತ ಒಂದು ಸಾಫ್ಟ್ವೇರ್ ಇದೆ, ಅದು ಫ್ರೀ ಆಗೇ ಸಿಗುತ್ತೆ. ಅದು ಡೌನ್ಲೋಡ್ ಮಾಡಿದ್ರೆ ನಮ್ದು ಏನ್ ಸಿಸ್ಟಮ್ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ತೀವೋ ಅದು ನಮಗೆ ಏನು ಅದು ವಾಯ್ಸ್ ಎನೇಬಲ್ಡ್ ಇರುತ್ತೆ. ಅವರಿಗೆ ಉತ್ತಮ ರೀತಿಯಲ್ಲಿ ವಿಜುವಲ್ ಇಂಪ್ಯಾಕ್ಟ್ ಇದ್ರು ಕೂಡ ಅವರಿಗೂ ಕೂಡ ಬಳಸಬಹುದಾದಂತ ಗ್ರಂಥಾಲಯ, ಅದನ್ನು ಕೂಡ ಎಲ್ಲಾ ಗ್ರಂಥಾಲಯಗಳಲ್ಲೂ ಇನ್ಸ್ಟಾಲ್ ಮಾಡುದು. ಏನು ಹೆಚ್ಚು ಖರ್ಚಿಲ್ಲದೆ ಮಾಡಬಹುದಾದಂತ ಕೆಲಸಗಳನ್ನ ಮೊದಲ ಬಾರಿ ಮಾಡಿ, ನಂತರ ವೆಚ್ಚಗಳನ್ನ ನಮ್ಮ ಪಂಚಾಯಿತಿ ಅನುದಾನದ ಲಭ್ಯತೆಗೆ ತಕ್ಕಂತೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ರ ಫಲವಾಗಿ ನಮ್ಮಲ್ಲಿಗ 104 ಪಂಚಾಯತಿಗಳಲ್ಲಿ 6 ಪಂಚಾಯತಿ ಹೊಸದಾಗಿ 2015 ರಚನೆ ಆಗಿರೋದು. ಅಲ್ಲಿ ಗ್ರಂಥಾಲಯಗಳೇ ಇರಲಿಲ್ಲ, ಅಲ್ಲೂ ಕೂಡ ಪಂಚಾಯತಿ ಫಂಡ್ ಅಲ್ಲಿ. ಅದಕ್ಕೆ ಪೂರಕವಾಗಿ ನಮ್ಮ ಪಂಚಾಯತಿಗೆ ಭೇಟಿ ನೀಡಿ ಹೋದ ನಂತರ ಉಮಾ ಮಹದೇವನ್ ಮೇಡಮ್ ಅವರು ಒಂದು ಆದೇಶ ಹೊರಡಿಸಿದ್ರು, ಪಂಚಾಯತಿಯಲ್ಲಿ 1 ಲಕ್ಷ ರೂಪಾಯಿ ವೆಚ್ಚಕ್ಕೆ ಪುಸ್ತಕಗಳು ಖರೀದಿ ಮಾಡಬಹುದು, ಕಂಪ್ಯೂಟರ್ಸ್ ಖರೀದಿ ಮಾಡಬಹುದು, ಮತ್ತೆ ಲೈಬ್ರರಿನ ಉನ್ನತೀಕರಣ ಮಾಡಬೇಕು ಅಂತ ಹೇಳಿ ಅವರೊಂದು ಸರ್ಕ್ಯುಲರ್ ನ ಹೊಡೆಸಿದ್ರು. 14ನೇ ಹಣಕಾಸು ಯೋಜನೆಯಲ್ಲಿ ಏನ್ ದುಡ್ಡು ಬಾಕಿ ಇದೆ ಅದರಲ್ಲೂ ಕೂಡ ಮಾಡ್ಲಿಕ್ಕೆ ಮುಕ್ತವಾದ ಅವಕಾಶ ಕೊಟ್ರು. ಸೊ ಹೊಸ ಸದಸ್ಯರು ಇಲಾಖೆಯಿಂದ ಇರುವಂತ ಸಹಕಾರ ಇದೆಲ್ಲವನ್ನು ಸದ್ಬಳಕೆ ಮಾಡಿಕೊಂಡಂತ ಬಹುತೇಕ ಸ್ನೇಹಿತರು ಇನ್ನೂ ಉತ್ತಮ ರೀತಿಯಲ್ಲಿ ಗ್ರಂಥಾಲಯಗಳು ಮಾಡಿದ್ದಾರೆ. ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಬೆಂಗಳೂರು ಅರ್ಬನ್ ನಲ್ಲಿರುವಂತ ಗ್ರಾಮ ಪಂಚಾಯತಿಗಳು, ಉದಾಹರಣೆಗೆ ಈಗ ನಮ್ಮ ರಾಜನಕುಂಟೆ ಗ್ರಾಮ ಪಂಚಾಯತಿ ಅಂತಾನೆ ಇರ್ಬೋದು, ನಮ್ಮ ಸ್ನೇಹಿತರಾದ ರಾಜೇಶ್ ಅವರು ಅಲ್ಲಿ PD ಆಗಿದ್ದಾರೆ. ಅವರು ಒಂದು ವಿಶ್ವವಿದ್ಯಾನಿಲಯದ ಸಹಕಾರ ತಗೊಂಡು CSR ಫಂಡ್ ಅಲ್ಲಿ 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉತ್ತಮವಾದಂತಹ ಹೈಟೆಕ್ ಗ್ರಂಥಾಲಯವನ್ನೇ ಅವರು ಪ್ರಾರಂಭ ಮಾಡಿದ್ರು. ಸೊ ನಮ್ಮ ಗ್ರಾಮದಲ್ಲಿ ನಮಗೆ ಒಂದು ಗ್ರಂಥಾಲಯ ಪಂಚಾಯತಿಯಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ರಂಥಾಲಯ ಇಲಾಖೆಯಿಂದನೇ ಬೇಕಾದಷ್ಟು ಒಂದು 10,000 ಪುಸ್ತಕಗಳನ್ನ 94ರಿಂದ ಇಲ್ಲಿವರೆಗೆ ಪಂಚಾಯತಿ ಗ್ರಂಥಾಲಯಗಳು ಕೊಟ್ಟಿದ್ದಾರೆ. ಅದನ್ನು ಉತ್ತಮ ಅಚ್ಚುಕಟ್ಟಾದ ರೀತಿಯಲ್ಲಿ ಜೋಡಣೆ ಮಾಡುದು, ಬೇಕಾದ ಪುಸ್ತಕಗಳನ್ನು ಹೊಸದಾಗಿ ಖರೀದಿ ಮಾಡುದು, ಆ ಬುಕ್ ಗಳನ್ನ ಅಲ್ಲಿಗೆ ಸಂಗ್ರಹ ಮಾಡಿ ಯೋಗ್ಯವಾದವರಿಗೆ ಕೊಡುದು, ಅದಲ್ಲದೆ ಇನ್ನೊಂದು ಮಧ್ಯದಲ್ಲಿ ಬಿಟ್ಟೋಗಿತ್ತು. ನಮ್ಮ ಗ್ರಂಥಾಲಯಕ್ಕೆ ಹೆಚ್ಚು ಕಡಿಮೆ 650 ಪುಸ್ತಕಗಳು, ಹೆಚ್ಚು ಕಡಿಮೆ ಒಂದು 80,000 ಮೌಲ್ಯದ ಪುಸ್ತಕಗಳು ನಮಗೆ ಡೊನೇಷನ್ ರೂಪದಲ್ಲಿ ಬಂತು. ನಾವೇ ಪುಸ್ತಕ ಜೋಳಿಗೆ ಅನ್ನುವಂತ ಒಂದು ಯೋಜನೆಯ ಅಡಿಯಲ್ಲಿ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡುವಂತದ್ದು, ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡಿದ ಫಲವಾಗಿ 10,000, 15,000 ಒಬ್ಬೊಬ್ರು ದಾನಿಗಳು ಕೊಟ್ಟು ಸ್ವತಃ ನಮ್ಮ ಆಡಳಿತಾಧಿಕಾರಿಯವರೇ ಅದಕ್ಕೊಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು. ನಮ್ಮ ಸಿಬ್ಬಂದಿಗಳು, ನಮ್ಮ ವಿಲೇಜ್ ಅಕೌಂಟೆಂಟ್ ಅವರು ಒಂದು ಟಾಕಿಂಗ್ ಬುಕ್ಸ್ ಅಂತ, ಈಗ ನಮ್ಮ ಶೋಭಾ ಮೇಡಮ್ ಅದು ಫಸ್ಟ್ ಅವರ ಲೈಬ್ರರಿಯಲ್ಲಿ ಅವರು ಅವರ ಏರಿಯಾದಲ್ಲಿರುವಂತಹ ಶಾಲೆಗಳಿಗೆ ಅದನ್ನ ಕೊಡಿಸಿದ್ರು. ನಾನು ಅವರಿಂದ ಮಾಹಿತಿ ಪಡ್ಕೊಂಡು ಹಾಗೆ ದಾನಿಗಳು ಬರುವಾಗ ಇದೊಂದು ಕೊಡಿಸಿಯಪ್ಪ ನಮಗೆ ಅಂತ. ಸೊ ದುಡ್ಡಿಗೆ ಬರ ಇಲ್ದೇ ಇರುವಂತಹ ಸುಮಾರು ಸ್ನೇಹಿತರು ಇದ್ರು, ಅವರೆಲ್ಲರೂ ಕೂಡ ದಾನದ ರೂಪದಲ್ಲಿ ಕೊಟ್ರು. ಒಟ್ಟಾರೆಯಾಗಿ ಒಂದು ಮಾಡೆಲ್ ಆಗಿರುವಂತ ವ್ಯವಸ್ಥೆ ಮಾಡಿದ್ರು. ಅದು ನಾವು ಮಾಡಿ ನಮ್ಮ ಊರಿಗೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಯ್ತು ಅನ್ನೋದಕ್ಕಿಂತನೂ ಸುಮಾರು ಗ್ರಾಮಗಳಿಗೆ, ಸುಮಾರು ವಿಲೇಜ್ ಗಳಲ್ಲಿ ಅದೊಂದು ಹೊಸ ಏನಂತ ಹೇಳೋದದು ಹೊಸ ಮನ್ನಂತರ ಅಂತಾನೆ ಹೇಳ್ಬೋದು. ಅದಕ್ಕೆ ಒಂದು ಆಯಾಮ ಅಂತ ಹೇಳ್ಬೋದು. ಆ ರೀತಿ ಒಂದು ಹೊಸತನಕ್ಕೆ ಕಾರಣ ಆಯ್ತು. ಮತ್ತೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಅದನ್ನ 24/7 ಇಂಟರ್ನೆಟ್ ಫೆಸಿಲಿಟಿ ಇದೆ, ಬರುವವರಿಗೆಲ್ಲ ಫ್ರೀ ವೈಫೈ ಅಂದ್ರೆ ಅಲ್ಲಿ ಯಾರು ಓದ್ತಾರೆ ಏನು ಅಂತ ನಮ್ಮ ಲೈಬ್ರರಿಯನ್ನು ಗೊತ್ತಿದೆ, ಊರವರು ಹುಡುಗರು ಮಕ್ಕಳೆಲ್ಲ ಬರುವವರು. ಮತ್ತೆ ಕೋವಿಡ್ ಟೈಮಲ್ಲಿ ನಮ್ಮಲ್ಲಿರುವವರು ಎಲ್ರಿಗೂ ಗೊತ್ತಿದೆ, ಬಹುತೇಕರು ಎಲ್ಲ ಉತ್ತಮ ವಿದ್ಯಾವಂತರೇ ಇರ್ತಾರೆ, ಅವರೆಲ್ಲ ಬೆಂಗಳೂರಲ್ಲಿ ಇಲ್ಲಿ ಕೆಲಸದಲ್ಲಿದ್ರು, ವರ್ಕ್
ವರ್ಕ್ ಫ್ರಮ್ ಹೋಮ್ ಅಂತ ಬಂದಾಗ ನಮ್ಮೂರಲ್ಲಿ BSNL ನೆಟ್ವರ್ಕ್ ಸಿಗೋದಿಲ್ಲ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ OFC ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಇದೆ. ಕೆಲಸ ಮಾಡಕ್ ಬರುವವರಿಗೆ ಅವ್ರ ವರ್ಕ್ ಫ್ರಮ್ ಹೋಮ್ ಬದಲು ವರ್ಕ್ ಫ್ರಮ್ ಅವರು ಏನು ಲೈಬ್ರರಿ ಅಂತ ಒಂದು ವಾತಾವರಣ ಬಂತು, ನಮ್ಮ ಸಿಸ್ಟಮೇ ಯೂಸ್ ಮಾಡಿದ್ರು. ಎಷ್ಟೋ ಜನ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಬರೆಯಕ್ಕೆ ನಮ್ಮ ಲೈಬ್ರರಿನ ಬಳಸ್ಕೊಂಡ್ರು. ಎಷ್ಟೋ ಮಕ್ಕಳು ಪೊಲೀಸ್ ಕಾನ್ಸ್ಟೇಬಲ್ PSI ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಿದ್ರು. ಅವರಿಗೆ ಬೇಕಾದ ಪುಸ್ತಕಗಳನ್ನ ನಾವು ಸಂಗ್ರಹ ಮಾಡಿ ಲೈಬ್ರರಿಯಲ್ಲಿ ತಂದಿಟ್ರು. ಸೊ ಇದರ ಫಲಿತಾಂಶ ನಮಗೆ ಒಂದೇ ಬಾರಿಗೆ ಫಲಿತಾಂಶ ಬರೋದಿಲ್ಲ, ಒಂದು ಎರಡೋ ಮೂರೋ ವರ್ಷದಲ್ಲಿ ಖಂಡಿತ ಇದರ ಒಂದು ಏನಿದೆ ಔಟ್ಪುಟ್ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ಗ್ರಂಥಾಲಯ ಅಂತ ಹೇಳುವಾಗ ನಾವು ಹತ್ರದಲ್ಲಿ ನೋಡಬಹುದಾಗಿರೋದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಒಂದು ಸುಸಜ್ಜಿತವಾದಂತಹ ಉನ್ನತ ಮಟ್ಟದ ಒಂದು ಗ್ರಂಥಾಲಯ ಇದೆ. ಅಲ್ಲಿಗೆ ಒಂದು ಭೇಟಿ ಕೊಟ್ಟರೆ ನಮಗೆ ಒಂದು ಗ್ರಂಥಾಲಯ ಹೆಂಗಿರ್ಬೇಕು ಹೇಗಿರ್ಬೇಕು ಅನ್ನೋದು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ನಾನು ಕೂಡ ನಮ್ಮ ಸ್ನೇಹಿತರೊಂದಿಗೆ ಒಂದು ಎರಡು ಬಾರಿ ಅಲ್ಲಿ ಗ್ರಂಥಾಲಯಕ್ಕೆ ಭೇಟಿ ಮಾಡಿ ಅಲ್ಲಿ ಕೂಡ ದೃಷ್ಟಿ ಅಂತ ಹೇಳಿ ಕಣ್ಣು ದೃಷ್ಟಿದೋಷ ಇರುವವರಿಗೆ ಇರುವಂತ ಒಂದು ಸ್ಪೆಷಲ್ ಗ್ರಂಥಾಲಯ ವ್ಯವಸ್ಥೆ ಇದೆ. ಅಲ್ಲಿ ಹೋದಾಗ ನನಗೆ NVDA ಇರಲಿ ಬಾಕಿ ಇರೋ ಸಾಫ್ಟ್ವೇರ್ ಗಳ ಬಗ್ಗೆ ಎಲ್ಲ ಅವ್ರು ಹೇಳಿರೋದು. ಅದರಲ್ಲಿ ಏನು ಖರ್ಚಿಲ್ಲದೆ ನಾವು ಇನ್ಸ್ಟಾಲ್ ಮಾಡಬಹುದಾದಂತ ಸಾಫ್ಟ್ವೇರ್ NVDA. ಅದ್ ಬಿಟ್ಟು ಇನ್ನು ಜಾಸ್ ಸುಮಾರು ಇದೆ ಅಲ್ಲಿ. ಸೊ ಅವೆಲ್ಲವೂ ಕೂಡ ನಮ್ಮ ಪಂಚಾಯತಿ 5% ನಮಗೆ ಏನು ವಿಕಲಚೇತನ ನಿಧಿ ಇದೆ ಅದರಲ್ಲಿ ಮಾಡಿಸ್ಕೋಬಹುದು. ಅದಕ್ಕಿಂತ ಮುಂಚಿತವಾಗಿ ಈ ಬೀಕನ್ ಗ್ರಂಥಾಲಯ ಅಂದ್ರೆ ಆ ಗ್ರಂಥಾಲಯದಲ್ಲಿ ಕೆಲವೊಂದು ಪ್ಯಾರಾಮೀಟರ್ಗಳು, ಅಂಗವಿಕಲ ಸ್ನೇಹಿ ಶೌಚಾಲಯ ಇರಬೇಕು, ರ್ಯಾಂಪ್ ಇರಬೇಕು, ವೀಲ್ ಚೇರ್ ಇರಬೇಕು, ಮಕ್ಕಳಿಗೆ ಆಟಿಕೆ ಸಾಮಗ್ರಿ ಇರಬೇಕು, ಮತ್ತೆ ಆಡಿಯೋ ಬುಕ್ಸ್ ಇರಬೇಕು, ಮತ್ತೆ ಬ್ರೈಲ್ ಬುಕ್ಸ್ ಇರಬೇಕು, ಇಷ್ಟಕ್ಕಿರೋ ವ್ಯವಸ್ಥೆಗಳು. ಮತ್ತೆ ಇದೆಲ್ಲವೂ ಪಂಚಾಯತಿಗಳ ಹಂತದಿಂದ ನಾವು ಒಂದು ಇನಿಷಿಯೇಟಿವ್ ತಗೊಂಡಾಗ ನಮ್ಮ ಜಿಲ್ಲಾ ಪಂಚಾಯತಿ CEO ಅವರು ಪ್ರಥಮ್ ಬುಕ್ಸ್ ಅಂತ ಇದೆ, ಅದರಿಂದ ಎಲ್ಲಾ 104 ಪಂಚಾಯತಿಗಳಿಗೂ ಕೂಡ ಅವರು ಬ್ರೈಲ್ ಬುಕ್ಸ್ ನ ತಂದ್ಕೊಟ್ರು. ಬ್ರೈಲ್ ಬುಕ್ಸ್ ಓದುವವರು ಆ ಪಂಚಾಯತಿಯಲ್ಲಿ ಇಲ್ಲ, ನಿಜವಾಗ್ಲೂ ಇಲ್ಲ. ಆದ್ರೆ ಇನ್ನೊಬ್ರು ಯಾರಾದ್ರೂ ಇದ್ರೆ ಅವರಿಗೆ ಓದ್ಬಹುದು. ಈ ಟೆಕ್ನಾಲಜೀಸ್ ಇದೆ ಅನ್ನೋದು ಇಂಟ್ರೊಡ್ಯೂಸ್ ಮಾಡೋದು, ಇದಕ್ಕೆ ಯಾವುದೇ ಖರ್ಚಿಲ್ಲ. ಸೊ ಈ ರೀತಿ ಎಲ್ಲ ಹಂತ ಹಂತವಾಗಿ ನಮ್ಮ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಅದ್ ಮಾಡ್ಲಿಕ್ಕೆ ಮತ್ತೆ ಅದರದೊಂದು ಭಾಗ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು ನಿಜವಾಗ್ಲೂ ಹೆಮ್ಮೆ ವಿಚಾರ. ಇಷ್ಟು ಡಿಜಿಟಲ್ ಗ್ರಂಥಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನಂದ ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ. ನಾನಿಲ್ಲೇ ಇನ್ನೊಂದು 10 ನಿಮಿಷ ಬೇಕಿದ್ರೆ ವೆಯ್ಟ್ ಮಾಡ್ತೀನಿ, ಯಾರಿಗಾದ್ರೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬಾ ವಿಚಾರಗಳನ್ನ ಹಂಚ್ಕೊಳ್ರಿ. ನಮ್ಮ ಜೊತೆಗೆ ಮಹಾದೇವ್ ಸರ್ ಇದ್ದಾರೆ, ಕೃಷ್ಣ ಸರ್ ಇದ್ದಾರೆ, ಶೈಲಜಾ ಮ್ಯಾಮ್ ಬಂದಿದ್ದಾರೆ, ಪ್ರಸಾದ್ ಸರ್ ಬಂದಿದ್ದಾರೆ, ಶ್ರೇಯಸ್ ಅವರು ಇದ್ದಾರೆ. ಪ್ರಶ್ನೆಗಳಿದ್ರೆ ಕೇಳ್ಬಹುದು. ನಮಸ್ಕಾರ ಎಲ್ರಿಗೂ. ಸರ್ ಅಬ್ದುಲ್ ಅವ್ರು ಹೇಳ್ತಾ ಇದ್ರು, ಈಗ ಕೊಡಗು ಜಿಲ್ಲೆನಲ್ಲಿ 104 ಗ್ರಾಮ ಪಂಚಾಯತಿಗಳಲ್ಲೂ ಈ ತರ ಡಿಜಿಟಲ್ ಗ್ರಂಥಾಲಯ ಆಗಿರೋದು ಸಂತೋಷ, ತುಂಬಾ ಸಾಧನೆ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಅದನ್ನ ಮಾಡಿರೋದಲ್ಲ, ಹಾಗೆ ಮುಂದೆ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗೋದು ಉತ್ತಮವಾದ ಕೆಲಸ ಅಂತ ನನ್ನ ಅನಿಸಿಕೆ. ಆದ್ರೆ ಅದ್ರ ಜೊತೆ ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ಬೆಂಗಳೂರು ನಗರ ಜಿಲ್ಲೆನಲ್ಲೇ ಇರುವಂತ ಒಂದು ಕಷ್ಟ, ಆರ್ಥಿಕವಾಗಿ ಸಬಲವಾಗಿ ಇರುವಂತಹ ಪಂಚಾಯತಿಗಳಲ್ಲಿ ಈ ರೀತಿ ಸೌಕರ್ಯಗಳಿಲ್ಲ. ಒಂದು ಕೂಡ ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಬೆಳೆಣಿಕೆ ಒಂದು ಎರಡು ಇರ್ಬೋದು, ಸುಮಾರು 96 ಗ್ರಾಮ ಪಂಚಾಯತಿಗಳಿದೆ ಬೆಂಗಳೂರು ನಗರ ಜಿಲ್ಲೆನಲ್ಲಿ. ಅಷ್ಟು ಎಲ್ಲಾ ಪಂಚಾಯತಿ ಶೇಕಡ 90% ಪಂಚಾಯತಿಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ರು ಸಹ ಈ ರೀತಿ ಅಬ್ದುಲ್ ಅವರ ಹೇಳ್ದ ಹಾಗೆ ಯಾವುದೇ ಸೌಕರ್ಯಗಳು ಇಲ್ಲ ಇಲ್ಲಿ ಅನ್ನೋದು ಒಂದು ವಾಸ್ತವ ಒಪ್ಕೊಳ್ಬೇಕಾಗಿರೋ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಮಹಾದೇವ ಸ್ವಾಮಿ ಅಂತ ಹೇಳಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಅರ್ಧಾಳಿ ಗ್ರಾಮ ಪಂಚಾಯತಿ PDO ಮಾತಾಡ್ತಾ ಇದ್ದು. ನಾನು ಕೇಳಿಸ್ಕೊಂಡೆ ಡಿಜಿಟಲ್ ಲೈಬ್ರರಿ ಮಾಡಿರೋದು ಕೊಡಗು ಜಿಲ್ಲೆಯ ಯಾರೋ PDO ಅವ್ರು ಮಾತಾಡ್ತಾ ಇದ್ರು ಸ್ನೇಹಿತರು. ಸರ್ ಈಗ ನಾವು ಅರ್ಧನಹಳ್ಳಿ ಗ್ರಾಮ ಪಂಚಾಯತಿ ಅಂತ ದಿಸ್ ಇಸ್ ಅ ವೆರಿ ರಿಮೋಟ್ ಕಂಟ್ರೋಲ್ ಏರಿಯಾ, ಅದು ಅಲ್ಲಿ ಕೂಡ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ವಿ ನಾವು. ಬಟ್ ನಾವೇನ್ ಮಾಡಿದ್ವಿ ಅಂತಂದ್ರೆ ಒಂದು ಪ್ರಿಂಟ್ಲೆಸ್ ಲೈಬ್ರರಿಯನ್ನ ಕ್ರಿಯೇಟ್ ಮಾಡ್ಬೇಕು ಅಂತಂತ ಹೇಳಿ ಮಾಡಿದ್ದು. ಯಾವುದೇ ಪುಸ್ತಕಗಳಿಲ್ಲದೆ ಎಲ್ಲಾ ತರದ ಸೋರ್ಸಸ್ ಅನ್ನು ಒಂದು SDC ಎಕ್ಸಾಮ್ ಇಂದ ಹಿಡಿದು ಅಪ್ ಟು IAS ವರೆಗೆ, ಮತ್ತೆ ಅಂಗನವಾಡಿ ಮಕ್ಕಳು ಟ್ಯುಟೋರಿಯಲ್ ಇಂದ ಹಿಡಿದು ಒಂದು ಸಿಟಿ ಸೆಂಟರ್ ಅಲ್ಲಿ ಒಂದು LKG UKG ಮಗುಗೆ ಎಷ್ಟು ಒಂದು ಕಮ್ಯುನಿಕೇಶನ್ ಸಿಗುತ್ತೆ, ಅದೇ ತರದ ಅದೇ ವ್ಯಾಲ್ಯೂಯಬಲ್ ಕಮ್ಯುನಿಕೇಶನ್ ನ ಒಂದು ಅಂಗನವಾಡಿ ಮಗುಗೂ ಕೂಡ ಕಲ್ಪಿಸೋ ತರ ವ್ಯವಸ್ಥೆಯನ್ನ ಮಾಡಿ. ನಾವು ಒಂದೇ ಸಿಸ್ಟಮ್ ಮತ್ತೆ ಒಂದು LED ಸ್ಕ್ರೀನ್ ಮತ್ತೆ ಅದಕ್ಕೆ ಒಂದು ಪ್ರಾಜೆಕ್ಟರ್ ನ ಬಳಸಿ ಒಂದು ಲೈಬ್ರರಿ ಸಿಂಥಸಿಸ್ ಅಂತ ಹೇಳಿ ಒಂದು ಡಿಜಿಟಲ್ ಸಾಫ್ಟ್ವೇರ್ ಅನ್ನ ಬಳಸಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ
ಅಷ್ಟು ಹಳ್ಳಿಗಳಿಗೆ ಎಲ್ಲ ಆಂಡ್ರಾಯ್ಡ್ ಮೊಬೈಲ್ಗಳಿಗೆ ಕನೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಒಂದು ಡಿಜಿಟಲ್ ಏನು ಒಂದು ವೆಬ್ ಅಡ್ರೆಸ್ ನ ಕ್ರಿಯೇಟ್ ಮಾಡಿ ನಮ್ಮ ಮುಖಾಂತರ ಅದು ಬಹಳ ಸಕ್ಸಸ್ ಆಯ್ತು. ಮತ್ತು ಎವ್ರಿ ಸಾಟರ್ಡೆ ಸಂಡೆ ಕ್ಲಾಸಸ್ ನಡೀತಾ ಇತ್ತು ಎಲ್ರಿಗೂ. ಮತ್ತೆ ಕೋವಿಡ್ ಟೈಮಲ್ಲಿ ಕೂಡ ತುಂಬಾ ಜನ ಅದರಿಂದ ಇನ್ಸ್ಪಿರೇಷನ್ ಆಗಿ ಮಾಡೋದಕ್ಕೆ ಮತ್ತೆ ಭೇಟಿ ಕೊಡೋದಕ್ಕೆ ಆರಂಭ ಮಾಡಿದ್ರು. ಜೊತೆಗೆ ನಮ್ಮ ಹಳ್ಳಿಗಳಲ್ಲಿ ಏನು ಅಂತಂದ್ರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಮತ್ತೆ ಪಿ ಯು ಎಸ್ ಎಲ್ ಸಿ ಮಾಡಿಕೊಂಡು ಮನೇಲೆ ಇರ್ತಕ್ಕಂತ ಎಷ್ಟೋ ಜನ ಹೆಣ್ಮಕ್ಳು ಫಿಸಿಕಲ್ ಆಗಿ ಗ್ರಂಥಾಲಯಕ್ಕೆ ಬಂದು ಕೂತ್ಕೊಂಡು ಓದುವಂತ ವ್ಯವಸ್ಥೆ ಆಗ್ಲಿ ಅಥವಾ ಅಷ್ಟೊಂದು ಧೈರ್ಯವಾಗಿ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಅವರ ಮೊಬೈಲ್ ನಂಬರ್ನ ತಗೊಂಡು ರಿಜಿಸ್ಟರ್ ಮಾಡಿ ನಮ್ಮ ವೆಬ್ ಅಡ್ರೆಸ್ ಅನ್ನ ಅವ್ರಿಗೆ ಅದರ ಮುಖಾಂತರ ಸಪ್ಲೈ ಮಾಡಿ ಅವರು ಮನೆಯಲ್ಲೇ ಕೂತ್ಕೊಂಡು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ತರ ಏನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತು ಒಂದು 20-25 ನ್ಯೂಸ್ ಪೇಪರ್ಗಳಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನ ಮತ್ತೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಸಿಗ್ತಕ್ಕಂತ ಒಂದು ಕ್ರಾನಿಕಲ್ ಇರ್ಬೋದು ಮತ್ತೆ ಯಾವ್ಯಾವ್ದು ಮಂತ್ಲಿ ಮ್ಯಾಗಝೀನ್ಸ್ ವೀಕ್ಲಿ ಮ್ಯಾಗಝೀನ್ಸ್ ಅಂತ ಏನಿದೆ ಅದ್ರ ಎಲ್ಲ ಲಿಂಕ್ ಗಳನ್ನ ನಾವು ಅಪ್ಲೋಡ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡೋ ತರ ಒಂದು ವ್ಯವಸ್ಥೆಯನ್ನ ಮಾಡಿ ಕಾರ್ಟೂನ್ ನಿಂದ ಹಿಡಿದು ನಮ್ಮ ಮಕ್ಕಳಿಗೆ ಒಂದು ಎಂಥೂಸಿಯಾಸ್ಟಿಕ್ ಆಗಿ ಅವ್ರಿಗೆ ಖುಷಿ ಆಗುವ ತರ ಕಾರ್ಟೂನ್ ನಿಂದ ಇಟ್ಟು ಒಂದು ಇಂಗ್ಲಿಷ್ ಮಾತಾಡೋ ಅಷ್ಟಕ್ಕೆ ಎಲ್ಲ ತರದ ವ್ಯವಸ್ಥೆಯನ್ನ ಮಾಡಿ ಮಕ್ಕಳನ್ನ ಕೂರಿಸ್ತಾ ಇದ್ವಿ. ಮತ್ತೆ ಹಳ್ಳಿಗಳ ಕಡೆ ಸೈನ್ಸ್ ತುಂಬಾ ಕಷ್ಟ ಇರುತ್ತೆ ಮತ್ತೆ ಇಂಗ್ಲಿಷ್ ತುಂಬಾ ಡಿಫಿಕಲ್ಟ್ ಇರುತ್ತೆ ಮಕ್ಕಳಿಗೆಲ್ಲ. ವಿಜ್ಞಾನ ಎಲ್ಲ ಬಹಳ ಕ್ರಿಟಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆನ್ ಸ್ಕ್ರೀನ್ ಪಾಠ ಮಾಡೋ ಬದಲು ಅದನ್ನ ಒಂದು ಡೆಮೋನ್ಸ್ಟ್ರೇಷನ್ ತರ ಕ್ಲಾಸಸ್ ನ ಕೊಡಿಸ್ತಾ ಇದ್ವಿ ನಾವು ಎಸ್ ಎಲ್ ಸಿ ಮಕ್ಕಳಿಗೆ. ಎವ್ರಿ ಸಾಟರ್ಡೆ ಮತ್ತೆ ಎವ್ರಿ ಸಂಡೆ ಸಾಧ್ಯವಾದ್ರೆ ಟೀಚರ್ಸ್ ಬಂದು ಆ ಒಂದು ಸ್ಕ್ರೀನ್ ಅಲ್ಲಿ ಸೈನ್ಸ್ ಪಾಠ ಮಾಡುವಾಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬ್ರೈನ್ ಮತ್ತೆ ಹ್ಯೂಮನ್ ಆರ್ಟ್ಗೆ ಸಂಬಂಧಪಟ್ಟಂಗೆ ಅವರು ವರ್ಡ್ಸ್ ಗಳಲ್ಲಿ ಹೇಳೋದಕ್ಕಿಂತ ವಿತ್ ಪಿಕ್ಚರ್ ಅಲ್ಲಿ ಒಂದು ವಿಡಿಯೋ ವಿಜುವಲ್ಸ್ ತರ ಮಾಡಿ ಆತರ ಕ್ಲಾಸಸ್ ನ ಕೊಡ್ತಾ ಇದ್ವಿ. ಬಿಫೋರ್ ಕೊರೋನಾ ಬಹಳ ಸಕ್ಸಸ್ಫುಲ್ ಆಗಿ ಎಲ್ಲ ಮುಂದುವರಿತಾ ಇತ್ತು. ಅದೆಲ್ಲ ಆದ್ಮೇಲೆ ಕೊರೋನಾ ಆದ್ಮೇಲೆ ತುಂಬಾ ಜನ ಸ್ಟೂಡೆಂಟ್ಸ್ ಬಂದು ಅಲ್ಲಿ ಆಕ್ಟಿವ್ ಆಗಿ ಅದನ್ನೆಲ್ಲ ಬಳಸ್ಕೊಂಡು ಒಂದಷ್ಟು ಜನ ಎಕ್ಸಾಮ್ಸ್ ಎಲ್ಲ ತಗೊಂಡು ಮಾಡ್ತಾ ಇದಾರೆ. ನಮ್ಮ ಪಿ ಡಿ ಓ ಸಾಹೇಬ್ರಿಗೆ ಹೇಳ್ದಂಗೆ ಅದ್ರದ್ದೆಲ್ಲ ಈಗಲೇ ರಿಸಲ್ಟ್ ಬಾಯಿಸೋದು ತುಂಬಾ ಕಷ್ಟ. ಬಟ್ ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿನಲ್ಲಿ ಅದನ್ನ ಉಳಿಸ್ಕೊಂಡ್ರೆ ಮತ್ತೆ ಬರುವಂತ ಅಧಿಕಾರಿಗಳು ಇದೇ ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ಹಳ್ಳಿಗಳ ಒಂದು ವ್ಯಾಪ್ತಿನಲ್ಲಿ ಬಹಳ ಪ್ರಬಲವಾಗಿ ಡಿಜಿಟಲೀಕರಣ ಮಾಡಿ ಗ್ರಂಥಾಲಯಗಳನ್ನ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ಬಹುದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಕೂಡ ಬಹಳ ರಿಸೋರ್ಸ್ ಕಡಿಮೆ ಇರ್ತಕ್ಕಂತ ಗ್ರಾಮ ಪಂಚಾಯತಿ. ಬಟ್ ಗಾಂಧಿ ಗ್ರಾಮ ಪುರಸ್ಕಾರದಿಂದ ಪಡ್ಕೊಂಡಂತ ಹಣದಿಂದ ನಾವು ಡಿಜಿಟಲ್ ವೆಬ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಮತ್ತೊಮ್ಮೆ ಈಗ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಒಳಗಾಗಿದೆ. ಇನ್ನು ಮುಂದುವರೆದ ಭಾಗವಾಗಿ ಅದನ್ನ ಒಂದು ಹೈಟೆಕ್ ಆಗಿ ಮಾಡೋ ತರ ಮಾಡ್ಕೋಬೇಕಾಗಿದೆ. ಮತ್ತೆ ಒಂದು 5-6 ಸಿಸ್ಟಮ್ ಅನ್ನ ಇಟ್ಕೊಂಡಿದೀವಿ ನಾವು. ಅದ್ರ ಒಳಗಡೆನೆ ಎಲ್ಲಾ ತರದ ಕಂಪ್ಯೂಟರ್ ತರಬೇತಿಯನ್ನ ಎಲ್ಲಾ ವರ್ಗದ ಮಕ್ಕಳಿಗೆ ಗ್ರಾಮ ಪಂಚಾಯತಿಗಳಲ್ಲಿ 25% ಅಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಮಾತ್ರ ಕೊಡುವಂತ ಅವಕಾಶ ಇದೆ. ಆದ್ರೆ ನಮ್ಮ ಡಿಜಿಟಲ್ ಲೈಬ್ರರಿನಲ್ಲಿ ಎಲ್ಲಾ ವರ್ಗದ ಮಕ್ಕಳಿಗೆ 24x12 hours ಅವರು ಯಾವಾಗ ಬಂದ್ರು ಒಂದು ಕಂಪ್ಯೂಟರ್ ತರಬೇತಿಯನ್ನ ಕೊಡೋ ತರ ವ್ಯವಸ್ಥೆ ಇದೆ ಸರ್. ಅದ್ ಮಾಡ್ತಾ ಇದಾರೆ, ನಾವು ಕೂಡ ಮುಂದುವರಿಸ್ತಾ ಇದೀವಿ. ಇಷ್ಟು ಸದ್ಯಕ್ಕೆ ಮಾಹಿತಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬಾ ವಿಷಯಗಳನ್ನ ಹಂಚ್ಕೊಂಡ್ರಿ ನಮ್ಮೊಂದಿಗೆ, ತುಂಬಾ ಸಂತೋಷ ಆಯ್ತು ಸರ್. ಬಹಳ ಇನ್ನೂ ಇದೇ ತರ ಸಕ್ರಿಯವಾಗಿ ನೀವು ಮುಂದುವರ್ಸ್ಕೊಂಡು ಹೋಗಿ ಸರ್. ನಮ್ಮ ದೇಶ ಕಟ್ಟುವಲ್ಲಿ ನಿಮ್ಮ ಒಂದು ಕೊಡುಗೆ ಬಹಳ ಅಪಾರ ಸರ್. ಮಕ್ಕಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಾರೆ. ಸೊ ಆದ್ರಿಂದ ಶಿಕ್ಷಣದ ವಿಚಾರದಲ್ಲಿ ಬಹಳಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ತುಂಬು ಹೃದಯದ ನಮ್ಮ ಒಂದು ಧನ್ಯವಾದಗಳು ಸರ್ ನಿಮಗೆ. ಆಮೇಲೆ ಇಲ್ಲಿ ಕೆಳಗಡೆ ಇವರು ಪ್ರಸಾದ್ ಸರ್ ಅಂತ ಇದ್ದಾರೆ, ಅವರು IISc ಅಲ್ಲಿ ಮೂಲತಃ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್, ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಳ್ಳಿ ಸರ್ ಇಲ್ಲಿ. ಹೌದು, ನಮಸ್ಕಾರ ಸಂದೇಶ್ ಅವರೇ, ತುಂಬಾ ಸಂತೋಷ ಆಯ್ತು, ಧನ್ಯವಾದಗಳು. ಅಬ್ದುಲ್ ಸರ್ ಮತ್ತೆ ಮಾದೇವ್ ಸರ್ ಅವರು ಇದನ್ನ ಪ್ರೆಸೆಂಟೇಷನ್ ಕೇಳಿದೆ, ತುಂಬಾ ಸಂತೋಷ ಆಯ್ತು. ನಾವು ಆಕ್ಚುಲಿ ಈ ತರ ಎಲ್ಲ ಅಂದ್ರೆ ಲೈಬ್ರರಿ ಎಷ್ಟು ಪ್ರಾಮುಖ್ಯತೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಸರ್ ವಾಯ್ಸ್ ಸ್ವಲ್ಪ ಇದಾಗ್ತಾ ಇದೆ ಸರ್, ಒಂದ್ ಸ್ವಲ್ಪ ಇದು ಮಾಡ್ಕೊಳ್ಳಿ ಸರ್. ಸ್ವಲ್ಪ ಕಡಿಮೆನೆ ಫೋಕಸ್ ಮಾಡ್ತಾ ಇದೀವಿ, ಇನ್ನ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ
ನ್ಯಾಷನಲ್ ಲೈಬ್ರರಿಗೆ ಮತ್ತೆ ಲೈಬ್ರೇರಿಯನ್ಸ್ ಅವ್ರಿಗೆ ತುಂಬಾ ಪ್ರೋತ್ಸಾಹನೇ ಲೈಬ್ರರಿ ಸೈನ್ಸ್ ಮತ್ತೆ ಲೈಬ್ರೇರಿಯನ್ಸ್ ಗೆ ತುಂಬಾ ಪ್ರೋತ್ಸಾಹನೆ ಕೊಡೋ ರೀತಿಯಲ್ಲಿ ಇದೆ. ಆಕ್ಚುಲಿ ಐಎಸ್ಎಲ್ ಜೆಆರ್ ಬೆಂಗಳೂರಲ್ಲಿ ಸರ್ ಮಾತಾಡಿ. ಹಲೋ ಸರ್, ಮಹಾದೇವ ಸ್ವಾಮಿ ಅವರು ಒಂದು ಕಕ್ಕಸ್ ಅನ್ನುವಂತ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಸರ್. ಜೊತೆಯಲ್ಲಿ ಅವರು ಏನು ಪಂಚಾಯಿತಿಯಲ್ಲಿ ಶೌಚಾಲಯ ಮುಕ್ತ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನ ಮಾಡಿ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಹಾಕಿದ್ದಾರೆ. ಇವರು ಅಂಬೇಡ್ಕರ್ ಕಣ್ಣೀರಿಟ್ಟ ದಿನಗಳು ಅನ್ನುವಂತ ಒಂದು ಪುಸ್ತಕವನ್ನ ಕೂಡ ಪ್ರಕಟ ಮಾಡಿ ಒಳ್ಳೆ ಬರಹಗಾರರು ಕೂಡ ಸರ್, ತುಂಬಾ ಇದಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ತುಂಬಾ 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 ಧನ್ಯವಾದಗಳು ಸರ್ ಮಾಹಿತಿಗೆ. ಮಹಾದೇವ್ ಸರ್ ಬಹಳಷ್ಟು ಸೇವೆ ಮಾಡ್ತಿದ್ದೀರಾ ಸರ್. ಪ್ರಸಾದ್ ಸರ್ ಮಾತಾಡಿ ಸರ್. ಸರಿ ಸರ್ ಮಾತಾಡಿ. ಎಸ್ ಸರ್, ನನ್ನ ಸರ್ ಒಂದೇ ಒಂದು ಪಾಯಿಂಟ್ ಸರ್. ಇವಾಗ ಡಿಜಿಟಲ್ ಲೈಬ್ರರಿ ಅಂತ ಹೇಳ್ತೀವಿ, ಆಕ್ಚುಲಿ ಇಲ್ಲಿ ಮೊಬೈಲ್ ಲೈಬ್ರರಿ ಅಂತಾನೂ ಇದೆ ಬೆಂಗಳೂರಲ್ಲಿ. ಬಸ್ಸಲ್ಲಿ ಅಂದ್ರೆ ಬುಕ್ಸ್ ಎಲ್ಲ ಇಟ್ಟು ಒಂದು ಎರಡು ಮೊಬೈಲ್ ಲೈಬ್ರರೀಸ್ ಇದೆ. ಆ ತರನು ತಾವು ಪಂಚಾಯತ್ ಲೆವೆಲ್ಲಿ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮತ್ತೆ ಬೇರೆ ಟೌನ್ ಲೆವೆಲ್ ಅಲ್ಲಿ ಆ ತರ ಮಾಡಿದ್ರೆ ಇನ್ನು ಹೇಗಿದೆ ಅಂತ ನೀವು ಟ್ರೈ ಮಾಡ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಇದೆ ಆ ಸಿಸ್ಟಮ್. ಮತ್ತೆ ಇನ್ನೊಂದೇನು ವಿಷಯ ಅಂದ್ರೆ ಲೈಬ್ರರಿ ಇದೆ, ಬಟ್ ಒಂದು ಲೈಬ್ರರಿ ಕಲ್ಚರ್ ಅಂತಾನು ಕ್ರಿಯೇಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಅಂದ್ರೆ ಹೇಳಿದ್ರಲ್ಲ ಸ್ಯಾಟರ್ಡೆ ಸಂಡೇ ಮಕ್ಕಳು ಟೀಚಿಂಗ್ ಎಲ್ಲ ಮಾಡ್ತಾರೆ ಅಂತ. ಸೊ ಅದನ್ನು ಒಂದು ಒಳ್ಳೆ ಪ್ರಯತ್ನ. ಮತ್ತೆ ಸೈನ್ಸ್ ಕ್ಲಬ್ಸ್ ಮಾಡ್ಬೋದು ಸರ್ ನನ್ನ ಪ್ರಕಾರ. ಅದು ಬುಕ್ ಕ್ಲಬ್ ಆತರ, ಬಿಕಾಸ್ ಅವಾಗ ಪಿಯರ್ ಟು ಪಿಯರ್ ಲರ್ನಿಂಗ್ ಸಾಧ್ಯವಾಗುತ್ತೆ. ಅಂದ್ರೆ ಒಬ್ರು ಅಂದ್ರೆ ಸ್ಟೂಡೆಂಟ್ಸ್ ಬುಕ್ಸ್ ನ ಓದಿ ಅವ್ರು ಡಿಸ್ಕಸ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಅವಾಗ ಅದು ಕಂಟಿನ್ಯೂ ಸಸ್ಟೈನಬಿಲಿಟಿ ಬರುತ್ತೆ. ಅಂದ್ರೆ ಸೀನಿಯರ್ ಸ್ಟೂಡೆಂಟ್ಸ್ ಟೀಚಿಂಗ್ ದ ಜೂನಿಯರ್ ಸ್ಟೂಡೆಂಟ್ಸ್. ಸೊ ಆತರ ಮಾಡಿದ್ರೆ ಒಂದು ಸಸ್ಟೈನಬಿಲಿಟಿ ಇರುತ್ತೆ. ಅಂದ್ರೆ ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ದ ಟೀಚರ್ಸ್ ಇಟ್ ಸೆಲ್ಫ್. ಯಾಕಂದ್ರೆ ಟೀಚರ್ಸ್ ಕೆಲವು ರೀತಿಯಲ್ಲಿ ಅವೈಲಬಿಲಿಟಿ ಇರಲ್ಲ, ಮತ್ತೆ ಅವ್ರಿಗೆ ಟೈಮ್ ಸಿಗ್ತಾ ಇರಲ್ಲ. ಸೊ ಇನ್ ದಟ್ ಕೇಸ್ ಸೈನ್ಸ್ ಆರ್ ಬುಕ್ ಕ್ಲಬ್ ವಿತಿನ್ ದ ಡಿಜಿಟಲ್ ಲೈಬ್ರರಿ ಆರ್ ವಿತಿನ್ ದ ಲೈಬ್ರರಿ ಕ್ಯಾನ್ ಬಿ ವೆರಿ ಯೂಸ್ಫುಲ್ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸಂದೇಶ್ ಅವರೇ. ಸರ್, ಈಗ ನೀವು ಹೇಳದಕ್ಕೆ ಒಂದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮಧು ಸ್ವಾಮಿ ಮಾತಾಡ್ತೇನೆ ಮತ್ತೆ. ಈಗ ಸರ್, ಅವ್ರು ಮೊಬೈಲ್ ಲೈಬ್ರರಿ ಬಸ್ಗಳಲ್ಲಿ ಹೇಳಿದ್ರಲ್ಲ, ನಾವು ಒಂದು ಹೊಸ ಕಾನ್ಸೆಪ್ಟ್ ಮಾಡಿದೀವಿ, ಅದು ತುಂಬಾ ಹಾರ್ಡ್ ಅಂತ ಅನ್ಸಿದ್ರು, ಸ್ಟ್ರೀಟ್ ಲೈಬ್ರರಿ ಅಂತ ಮಾಡಿದೀವಿ ಸರ್. ಎಲ್ಲೆಲ್ಲಿ ವಿಲೇಜ್ ಗಳಲ್ಲಿ ಜಾಸ್ತಿ ಜನ ಅಸೆಂಬಲ್ ಆಗ್ತಾರೆ, ಮತ್ತೆ ಎವ್ರಿ ಡೇ ಮೋರ್ ದನ್ ಒಂದ್ 20 members 30 members ಪ್ರತಿದಿನ ಎಲ್ಲಿ ಕೂರ್ತಾರೆ ಅಂತ ಸರ್ಕಲ್ ಗಳಲ್ಲಿ ನಾವು ಸ್ಟ್ರೀಟ್ ಲೈಬ್ರರಿ ಅಂತ ಮಾಡಿದೀವಿ ಸರ್. ಆ ಸ್ಟ್ರೀಟ್ ಲೈಬ್ರರಿ ಅಂತಂದ್ರೆ ಹೆಂಗಿರುತ್ತೆ ಅಂತಂದ್ರೆ, 10 ಇಡೋ ತರ, ಒಂದ್ 10 15 ನ್ಯೂಸ್ ಪೇಪರ್ ಇಡೋ ತರ, ಮತ್ತೆ ಎವ್ರಿ ಡೇ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಗಳು ಬರುತ್ತೆ, ಮತ್ತೆ ಕರ್ನಾಟಕ ವಿಕಾಸ ಅನ್ನ ಒಂದು ಮ್ಯಾಗಜಿನ್ಸ್, ಯಾವ್ದು ಪಬ್ಲಿಕ್ ಮ್ಯಾಗಜಿನ್ಸ್ ಇದೆ ಅದನ್ನ ತಗೊಂಡೋಗಿ ನಾವು ಅಲ್ಲಿ ಇಡ್ತೀವಿ ಸರ್. ಅದನ್ನ ತಗಡಿಂದ ಮತ್ತೆ ಅಥವಾ ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ಆಗಿ ಮಾಡೋದು ಅಂತಂದ್ರೆ ಮರದ ಒಂದು ಪೆಟ್ಟಿಗೆಯಿಂದ ಪೂರ್ತಿ ಅದನ್ನ ಬಂದ್ ಮಾಡೋ ತರ, ಜಸ್ಟ್ ಒಂದು ಕಿಟಕಿ. ಏನು ಒಂದು ಕಿಟಕಿ ಹೆಂಗಿರುತ್ತೆ, ಮನೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಚಿಕ್ಕ ಬೀರು ಇರುತ್ತಲ್ಲ, ಆತರ ಬೀರು ಮಾಡಿ ಅದಕ್ಕೊಂದು ಪೋಲ್ ಕೊಟ್ಟು ಅದನ್ನ ನೆಟ್ಟಿ ಅಲ್ಲಿ ಸ್ಟೇ ಮಾಡ್ತೀವಿ. ಪತ್ರಿಕೆ ಓದೋರು ಪತ್ರಿಕೆ ಓದ್ತಾರೆ, ಮತ್ತೆ ಮ್ಯಾಗಜಿನ್ಸ್ ಬೇಕಾದವ್ರು ಮ್ಯಾಗಜಿನ್ಸ್ ಓದ್ತಾರೆ. ಸೊ ಜಸ್ಟ್ ಏನೋ ಒಂದಿದೆ ಅನ್ನೋದನ್ನ ನೋಡಿ ಅವರು ಅದನ್ನ ಅಬ್ಸರ್ವ್ ಮಾಡೋ ತರ. ಈಗ ಅದು ನಾವು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು, ಎತ್ಕೊಂಡು ಹೋಗ್ಬಿಡೋರು ಮತ್ತೆ ಹರಿದಾಕ್ಬಿಡೋ ಆ ತರದ್ದೆಲ್ಲ ಸಮಸ್ಯೆ ಇತ್ತು. ಈಗ ಅವ್ರಿಗೆ ಸ್ವಲ್ಪ ಅರ್ಥ ಆಗಿದೆ ಓ ಏನೋ ಮಾಡ್ತಿದ್ದಾರೆ ಅಂತ. ಆ ಮ್ಯಾಗಜಿನ್ಸ್ ಬೇಕಾದವ್ರು ಓದ್ತಾ ಇರ್ತಾರೆ, ಕೂತ್ಕೊಂಡು ಓದ್ತಾ ಇರ್ತಾರೆ. ನಮ್ಮ ಗ್ರಾಮ ಪಂಚಾಯತಿಗೆ ಬರುವಂತ ಎಲ್ಲ ಪೇಪರ್ಸ್ ನ ನಾವು ಆತರ ಒಂದು ಸ್ಟ್ರೀಟ್ ಆ ಲೈಬ್ರರಿನಲ್ಲಿ ಆ ಬಾಕ್ಸ್ ಅಲ್ಲಿ ಇಡ್ತೀವಿ. ಮತ್ತೆ ಮ್ಯಾಗಜಿನ್ಸ್ ಪ್ರತಿ ತಿಂಗಳು ಬಂದಾಗ ಮತ್ತೆ ಇಂದಿನ ಎಲ್ಲ ಮ್ಯಾಗಜಿನ್ಸ್ ನಲ್ಲಿ ಇಡ್ತೀವಿ. ಸೊ ಸಂಬಡಿ ಹ್ಯಾಸ್ ರೀಡ್ ಎವ್ರಿ ಡೇ. ಆ ತರದ್ದೊಂದು ಕಾನ್ಸೆಪ್ಟ್ ಇದೆ, ತುಂಬಾ ಖುಷಿ ಆಗಿದೆ ಸರ್ ನನಗೆ. ಅದು ತುಂಬಾ ಒಳ್ಳೆ, ವೆರಿ ನೈಸ್ ಇನಿಶಿಯೇಟಿವ್. ಆತರ ಇನ್ನೊಂದು ಡಿಜಿಟಲ್ ಲೈಬ್ರರಿನೂ ಮಾಡಿದ್ರೆ ಹೋಲ್ ಇನ್ ದ ವಾಲ್ ಪ್ರಾಜೆಕ್ಟ್ ಅಂತ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಬೋದು. ಅಲ್ಲಿ ಸಿಸ್ಟಮ್ ಇಟ್ಟು ಬಡ ಮಕ್ಕಳಿಗೆ ಹೇಗೆ ಕಂಪ್ಯೂಟರ್ ಸ್ಕಿಲ್ಸ್ ಕಲ್ಸ್ಬೋದು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ನಡೀತಿದೆ ಸರ್, ಅದು ನಡೀತಾ ಇದೆ ಅದು. ಓಕೆ ಸರ್, ಓಕೆ. ವೆಬ್ಸೈಟ್ ಇದೆ ಸರ್, ಅಂದ್ರೆ openlibrary.com ಮತ್ತೆ archive.org ಅಂತ ಈ ರಿಸೋರ್ಸಸ್ ಓಪನ್ ಸೋರ್ಸ್ ಇದೆ. ಸೊ ಅದನ್ನ ನಾವು ನಮ್ಗೆ ದಯಮಾಡಿ ಆ ತರದ ಇನ್ಫಾರ್ಮೇಶನ್ ಇದ್ರೆ ನಮ್ಗೆ ಒಂದು ಲಿಂಕ್ ಮುಖಾಂತರ ಅಥವಾ ಯಾರಾದ್ರೂ ನಮಗೆ ಗೊತ್ತಿರೋರಂತ ಮೊಬೈಲ್ಗೆ ಲಿಂಕ್ಸ್ ಕಳಿಸಿದ್ರೆ ನಾವು ಡೈರೆಕ್ಟ್ ಆಗಿ ಅದಕ್ಕೆ ಕನೆಕ್ಟ್ ಮಾಡ್ಕೊಬಿಡ್ತೀವಿ ಸರ್. ಮತ್ತೆ ಇನ್ನೊಂದೇನು ಹೇಳಕ್ ನಾನು ಬಯಸ್ತೀನಿ ಅಂದ್ರೆ ಸರ್, ಈಗ ಹೈದರಾಬಾದ್ ಬ್ಯಾಂಗ್ಳೂರು ಮತ್ತೆ ನವದೆಹಲಿಯಲ್ಲಿ ಯಾರ್ಯಾರು
ಈ ಒಂದು ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ, ಆ ತರದ ಎಲ್ಲಾ ಲಿಂಕ್ಸ್ ಗಳನ್ನ ನಾವು ಓಪನ್ ಅಪ್ ಮಾಡ್ಬಿಟ್ಟಿದೀವಿ. ಆ ತರದ ಒಂದು 3-4 ಸಾವಿರ ವಿಡಿಯೋಸ್ ನ ಲೋಡ್ ಮಾಡಿಟ್ಟಿದೀವಿ. ಅವರು ಯಾವಾಗ ಯಾವ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ವಿಡಿಯೋಸ್ ನ ಬೇಕಾದ್ರೆ ಅವರು ಅದನ್ನ ರಿವೈಂಡ್ ಮಾಡ್ಬೋದು. ಆ ತರದ ಓಪನ್ ರಿಸೋರ್ಸ್ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ನಮ್ಗೆ ಅದನ್ನ ಒಂದು ಶೇರ್ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಸರ್ ಎಲ್ಲರಿಗೂ.